ತುಮಕೂರು ಜಿಲ್ಲೆಯಲ್ಲಿ ಚಿಗರೊಡೆದ ಬೆಳಗ್ಗೆ ಬಾರದಂತ ಮಳೆ ಜಿಲ್ಲೆಯ 10 ತಾಲ್ಲೂಕುಗಳ ಪೈಕಿ 6 ತಾಲ್ಲೂಕುಗಳಲ್ಲಿ ಬರಗಾಲದ ಪರಿಸ್ಥಿತಿ ಗುಬ್ಬಿ ಕೋಟಗೆರೆ ಕುಣಿಗಲ್ಲು ಮಧುಗಿರಿ ಪಾವಗಡ ತ್ರಿವೇಕೆರೆಯಲ್ಲಿ ಬರದ ಪರಿಸ್ಥಿತಿ ಎದುರಾಗಿದೆ ಮಳೆ ಬಾರದಿದ್ದಕ್ಕೆ ಬಿತ್ತನೆ ಮಾಡದೆ ಭೂಮಿಯನ್ನ ಬರಡು ಬಿಟ್ಟಿದ್ದಾರೆ ರೈತರು ಈಗಾಗಲೇ ರಾಗಿ ಶೇಂಗಾ ಉದ್ದು ಅವರೆ ತೊಗರಿ ಬೆಳೆ ಬಿತ್ತನೆ ಮಾಡಲಾಗಿತ್ತು ಬೆಳೆ ಬಿತ್ತನೆ ಮಾಡಿ ಮಳೆ ಇಲ್ಲದೆ ಕೈ ಸುಟ್ಕೊಂಡು ಬಿಟ್ಟಿದ್ದಾರೆ ರೈತರು ಕೈಯಲ್ಲಿದ್ದ ಹಣವನ್ನು ಬಿತ್ತನೆಗೆ ಖರ್ಚು ಮಾಡಿ ಕಂಗಾಲಾಗಿ ಬಿಟ್ಟಿದ್ದಾರೆ ಇಬಗೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ವಾಕ್ ಥ್ರೋ ನಡೆಸಿದ್ದಾರೆ ನೋಡೋಣ ಬನ್ನಿ ಕಲ್ಪತರ್ನಾಡು ತುಮಕೂರಿನಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ಈಗಾಗಲೇ ಕೂಡ ಬರಗಾಲ ಪೀಡಿತವಾಗಿ ಮಾರ್ಪಡ್ತಾ ಇರತಕ್ಕಂತದ್ದು ಇಲ್ಲಿ ಏನು ಬೆಳೆಯನ್ನ ಬೆಳೆದಿದ್ದಂತ ರೈತರಿಗೆ ಸಂಕಷ್ಟ ಕೂಡ ಎದುರಾಗಿರತಕ್ಕಂತದ್ದು ಜೊತೆಗೆ ಏನು ಈಗಾಗಲೇ ಕೂಡ ಶೇಕಡಾ 63 ರಷ್ಟು ಜನ ರೈತರು ಜಿಲ್ಲೆಯಲ್ಲಿ ಮಳೆಯನ್ನ ಅವಲಂಬಿಸಿ ಬೆಳೆಯನ್ನ ಇಟ್ಟಿದ್ರು ಅವರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾದ್ರೆ ಮತ್ತೊಂದು ರೀತಿಯಾಗಿ ಮಳೆಯನ್ನ ಕಾದು ಇನ್ನ 37% ಅಷ್ಟು ರೈತರು ಮಳೆ ಬಂದ್ರೆ ಬೆಳೆ ಇಡೋಣ ಅಂತ ಕಾಯ್ತಾ ಇದ್ರು ಏನೆಲ್ಲ ಸಮಸ್ಯೆಗಳಾಗಿದೆ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತ ಬೆಳೆಗಳನ್ನು ಬೆಳಿತಾ ಇದ್ರು ರೈತರಿಗೆ ಎದುರಾಗಿರ್ತಕ್ಕಂಥ ಸಂಕಷ್ಟ ಏನು ಅಂತ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನಾನೀಗ ತುಮಕೂರಿನ ವರವಲದಲ್ಲಿರ್ತಕ್ಕಂಥ ಒಂದು ರೈತರ ಒಂದು ಜಮೀನಿನಲ್ಲಿದ್ದೀನಿ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು ಏನು ಕಳೆದ 25-30 ದಿನಗಳಂದ್ರೆ ಒಂದು ತಿಂಗಳ ಹಿಂದೆ ಅಷ್ಟೇ ಕೂಡ ತುಮಕೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗಿತ್ತು ಆ ಒಂದು ಮಳೆಗೆ ಏನು ರೈತರು ಬೆಳೆಯನ್ನ ಕೂಡ ಬಿತ್ತಿದ್ರು ನಾವು ಈಗಾಗಲೇ ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರತಕ್ಕಂತದ್ದು ತುಮಕೂರಿನಲ್ಲಿ ಬೆಳೆಯುವಂತ ಅತಿ ಹೆಚ್ಚಾಗಿ ಬೆಳೆಯಿರತಕ್ಕಂತ ಶೇಂಗಾ ಹಾಗೂ ರಾಗಿ ಬೆಳೆಗಳು ಈಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇರತಕ್ಕಂತದ್ದು ಈಗಾಗಲೇ ಕೂಡ ನಾಟಿ ಮಾಡಿ ಬೆಳೆದಿರತಕ್ಕಂತ ಏನು ರಾಗಿ ಗಿಡಗಳು ಅಂದ್ರೆ ಮಳೆಗೆ ಅವಲಂಬಿಸಿ ಬಿತ್ತನೆಯನ್ನ ಮಾಡಿದಂತ ರಾಗಿ ಪೈರು ಈಗಾಗಲೇ ಕೂಡ ಬಾಡುವ ಒಂದು ಅಂತಕ್ಕೂ ಕೂಡ ತಲುಪಿರತಕ್ಕಂತದ್ದು ಜಿಲ್ಲೆಯಲ್ಲಿ ಸುಮಾರು ಶೇಕಡಾ 75ರಿಂದ 80ರಷ್ಟು ಜನ ಏನು ಇದೇ ಒಂದು ಕೃಷಿ ಜಮೀನನ್ನ ಅವಲಂಬಿಸಿಕೊಂಡು ಏನು ವ್ಯವಸಾಯವನ್ನ ಮಾಡ್ಕೊಂಡು ಜೀವನ ಮಾಡುವಂತ ಒಂದು ರೈತಾಪಿ ವರ್ಗದ ಕುಟುಂಬಗಳು ಕೂಡ ಇರತಕ್ಕಂತದ್ದು ಒಟ್ಟು ಜಿಲ್ಲೆಯಲ್ಲಿ 6 11 10 ತಾಲ್ಲೂಕುಗಳಲ್ಲಿ 6 ತಾಲ್ಲೂಕುಗಳನ್ನು ಬರಪೀಡಿತ ತಾಲ್ಲೂಕುಗಳು ಅಂತ ಈಗಾಗಲೇ ಗುರುತಿಸಿರತಕ್ಕಂಥದ್ದು ಕೋರ್ಟಗೆರೆ ಮದಗಿರಿ ಪಾವಗಡ ಶಿರಾ ಸೇರಿದಂತೆ ಒಟ್ಟು 6 ತಾಲ್ಲೂಕುಗಳಲ್ಲಿ ತೀವ್ರತರವಾದಂಥ ಒಂದು ಮಳೆಯಿಂದ ಸಾಕಷ್ಟು ರೀತಿಯ ಒಂದು ಸಮಸ್ಯೆ ಕೂಡ ಉಂಟಾಗಿರ್ತಕ್ಕಂಥದ್ದು ತುಮಕೂರಿನಲ್ಲಿ ಅತಿ ಹೆಚ್ಚಿನದಾಗಿ ರಾಗಿ ಮತ್ತು ಶೇಂಗಾವನ್ನು ಬೆಳೀತಾ ಇದ್ದಂಥ ರೈತರಿಗೂ ಕೂಡ ಸಂಕಷ್ಟ ಈಗ ಎದುರಾಗಿರ್ತಕ್ಕಂಥದ್ದು ಇನ್ನು ತುಮಕೂರಿನಲ್ಲಿ ಒಟ್ಟು 20 ತರದ ವಿವಿಧ ರೀತಿಯ ಬೆಳೆಗಳನ್ನು ಕೂಡ ಈ ಒಂದು ಜಿಲ್ಲೆಯಾದ್ಯಂತ ಬೆಳೀತಾ ಇದ್ರು ತೊಗರಿ ಶೇಂಗಾ ರಾಗಿ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ಕೂಡ ತುಮಕೂರಿನಲ್ಲಿ ಬೆಳೀತಾ ಇದ್ರು ಆದರೆ ಸಮಯಕ್ಕೆ ಸರಿಯಾಗಿ ಮಾರ್ಚ್ ಮತ್ತು ಮಾರ್ಚ್ ಜೂನ್ ತಿಂಗಳಲ್ಲಿ ಆಗಬೇಕಾಗಿದ್ದಂಥ ಮಳೆ ಇನ್ನೂ ಕೂಡ ಮಳೆ ಆಗದೇ ಇರತಕ್ಕಂಥದ್ದು ಅಲ್ಪ ಪ್ರಮಾಣದಲ್ಲಿ ಕೂಡ ಮಳೆ ಆಗದೇ ಇರತಕ್ಕಂಥದ್ದು ರೈತರಲ್ಲಿ ಸಾಕಷ್ಟು ರೀತಿಯ ಒಂದು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿರುವ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಈಗಾಗಲೇ ಕೂಡ ಬಹುತೇಕವಾಗಿ ಜಿಲ್ಲೆಯಲ್ಲಿ ಶೇಕಡಾ 62ರಷ್ಟು ಕೂಡ ರೈತರು ಮಳೆ ಏನು ಜಿಟಿ ಜಿಟಿ ಮಳೆಗೆ ಬೆಳೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ತಮ್ಮಲ್ಲಿದ್ದಂಥ ಒಂದಷ್ಟು ಬಂಡವಾಳವನ್ನು ಹಾಕಿ ಸಾಲ ಸೂಲ ಮಾಡಿ ರೈತರು ಈಗಾಗಲೇ ಬಿತ್ತನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಬಿತ್ತನೆ ಮಾಡಿದಂಥ ರೈತರು ಮಳೆಗಾಗಿ ಕಾಯ್ತಾ ಇರತಕ್ಕಂಥದ್ದು ಇನ್ನು ಶೇಕಡಾ 37ರಷ್ಟು ರೈತರು ಈ ಒಂದು ಮಳೆ ಬಂದರೆ ಬೆಳೆ ಇಡೋಣ ಅಂತ ಕೂಡ ಮಳೆಗಾಗಿ ಕೂಡ ಕಾದು ಕೂತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟರಲ್ಲಿ ಈಗಾಗಲೇ ಕೂಡ 62ರಷ್ಟು ಮಳೆಗಾಗಿ ಬಿತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನು ಮಳೆಗಾಗಿ 37ರಷ್ಟು ಕಾಯ್ತಾ ಕೂತಿರ್ತಕ್ಕಂಥದ್ದು ಏನಾದರೂ ಕೂಡ ಈ ವರ್ಷ ಕೂಡ ಇನ್ನೇನು ಮಳೆ ಏನಾದರೂ ಕೂಡ ಆಗಲಿಲ್ಲ ಅಂತಂದರೆ ಈಗಾಗಲೇ ಕೂಡ ಬೆಳೆದಿರ್ತಕ್ಕಂಥ ರೈತರಿಗೆ ಒಂದು ರೀತಿಯಾಗಿ ಸಾಕಷ್ಟು ರೀತಿಯ ಒಂದು ಸಂಕಷ್ಟ ಕೂಡ ಎದುರಾಗುವಂಥದ್ದು ಇನ್ನು ಈಗಾಗಲೇ ಕೂಡ ಏನು ಮಳೆಗಾಗಿ ಕಾದು ಕೂತಿರ್ತಕ್ಕಂಥ ರೈತರು ಏನು ಬಿತ್ತನೆಯನ್ನು ಮಾಡೋಣ ಅಂತಿರ್ತಕ್ಕಂಥದ್ದು ಈ ವರ್ಷ ಬಿತ್ತನೆ ಮಾಡಲು ಕೂಡ ಅವರಿಗೆ ಅವಕಾಶ ಕೂಡ ಆಗೋದಿಲ್ಲ ಯಾಕೆಂದರೆ ಈಗಾಗಲೇ ಮಳೆ ಬರಬೇಕಾಗಿತ್ತು ಮಳೆ ಬರದ ಒಂದು ಕಾರಣದಿಂದಾಗಿ ಬರಪೀಡಿತವಾಗಿ ಈಗಾಗಲೇ ಕೂಡ ಮಾರ್ಪಡ್ತಾ ಇರತಕ್ಕಂಥದ್ದು ಈಗಾಗಲೇ ಕೂಡ ಅಗತ್ಯ ವಸ್ತುಗಳ ಬೆಲೆ ಕೂಡ ರೈಸ್ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ರೈತನಿಗೆ ತೀವ್ರ ಸಂಕಷ್ಟ ಕೂಡ ಎದುರಾಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಏನು ತುಮಕೂರು ಜಿಲ್ಲೆಯಲ್ಲಿ ಬೆಳೆ ರೈತನಿಗೆ ಎದುರಾಗಿರ್ತಕ್ಕಂಥ ಮಾಹಿತಿ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ TV5 ಕನ್ನಡ ತುಮಕೂರು ಇನ್ನು ಈ ಸಮಸ್ಯೆ ಬಗ್ಗೆ ಸ್ವತಃ ರೈತರೇ ಮಾತನಾಡಿದ್ದಾರೆ ಅವ್ರಿಗೇನು ಹೇಳಿದ್ದಾರೆ ನೋಡೋಣ ಬನ್ನಿ ಅಲ್ಲ ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಮಿಸ್ಕಿನ ಜೋಳನ ರಾಗಿ ತೊಗರಿ ಬೆಳಿತೀವಿ ಅವರೆ ಬೆಳಿತೀವಿ ಆಮೇಲೆ ನಾವು ದನಗಳಿಗೂ ಮೇವು ಇಲ್ಲ ದನ ಕರ ಸಾಕ್ಬೇಕಾದ್ರೂ ಕಷ್ಟ ಈ ಕಡೆಗೆ ಬೋರ್ವೆಲ್ ಇಲ್ಲ ಕೆರೆ ಕಡೆ ನೀರಿಲ್ಲ ಮೊನ್ನೆ ಬಂತು ತೆರಳಿಗೆ ಮಳೆ ಬಂತು ಒಂದು ತೊಟ್ಟು ನೀರು ಬರಲಿಲ್ಲ ಸುಮ್ಮನೆ ಜೋಗದಾಗ ಬಂತು ಎಲ್ಲ ಬಂದು ಭೂಮಿಗಳಿಗೆ ಹಳ್ಳ ಕಳ್ಳ ಜ್ವರ ಬಂದ್ರಲ್ವ ಕೆರೆ ಕಡೆ ತುಂಬೋದು ಬೋರ್ಗಳು ನೀರಿಲ್ಲ
ಇಕ್ಕಿರ ಬೆಳೆ ಎಲ್ಲ ಒಣಗೋಯ್ತು. ಒಣಗೋದ್ರೆ ಏನ್ ಮಾಡೋಕ್ಕಾಗತ್ತೆ? ಅದು ಒಣಗೋದ್ರೆ ಇದಾಗ ರಾಗಿ ಬೆಳೆನೂ ಅಷ್ಟೇ, ತೊಗರಿ ಗಿಡನೂ ಅಷ್ಟೇ. ಇನ್ನೊಂದು ವಾರ ಮಳೆ ಬರಲಿಲ್ಲ ಅಂದ್ರೆ ಪೂರ್ತಿ ಎಲ್ಲ ನಾಶನ ಬಿದ್ದು ಎಲ್ಲ ಹೊರಟೋಗಿದೆ. ಆ ಕಡೆ ಬೆಂಕಿ ಕಡೆ ಗೀರಿ ಕೀರಿ ಹತ್ಕೊಂಡು ಉದೋಗ್ಬೇಕು. ಆ ಥರ ಪರಿಸ್ಥಿತಿ ಆಗಿದೆ. ಏನು ರೈತರು ಬೆಳೆದಿದ್ದು ವಿಷ ಕುಡಿದು ಹೋಗ್ಬೇಕಾಗತ್ತೆ. ಈ ಇರೋದ ಸಾಲ್ವ ಪಾಲ್ವ ಮಾಡ್ಕೊಂಡು ಬಂಡವಾಳ ತಂದು ಹಾಕಿರ್ತಾರೆ. ಏನೋ ಭಗವಂತ ಎಲ್ಲ ಕೊಡ್ತಾರೆ ಅಂತೇಳಿ ಭೂಮಿ ತಾಯಿ ನೆಮ್ಕೊಂಡು ಈ ನಾವು ಉಳುಮೆ ಮಾಡ್ಬೇಕಾದ್ರೆ ನಮ್ದು ಬೋರಿಲ್ಲ ಏನಿಲ್ಲ, ಬರೀ ಭೂಮಿ ಮಳೆ ನೆಮ್ಕೊಂಡೇ ಜೀವನ ಮಾಡೋದು. ಏನು ಮಾಡೋಕ್ಕಾಗತ್ತೆ ಸಮಯ? ಒಂದೊಂದು ತೊಟ್ಟು ನೀರಿಲ್ಲ, ಏನಿಲ್ಲ, ಎಲ್ಲ ನೋಡ್ರಿ ಎಲ್ಲ ಒಣಗೋಗೈತೆ, ಎಲ್ಲ ಒಣಗೋಗೈತೆ. ಏನು ಮಾಡೋದು ಅಂತದ? ಈ ಏನನ್ನ ಈಗ ಪರಿಹಾರ ಮಾಡಿ ಸಿದ್ದರಾಮಣ್ಣ ಅವರು ಒಂದು ಒಳ್ಳೆ ಕೆಲಸ ಮಾಡಿ ನಮಗೆ ಬಡವರಿಗೆ ಈ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಅವರಿಗೆ ಕೈ ಮುಗಿದು ಧನ್ಯವಾದಗಳು. ಮಳೆ ಇಲ್ಲ, ಈ ಮಗೆ ಮಳೆ ಬಂದರೂ ಮಳೆ ಇಲ್ಲ, ಭಾರಿ ರೈತರದು ಭಾಳ ತೊಂದರೆ. ಆದರೆ ಏನಪ್ಪ ಅಂದರೆ ಮಳೆ ಬರೆದ ಮೇಲೆ ರೈತರದು ಜೀವನ ಮಾಡೋದು ಭಾರಿ ಕಷ್ಟ ಐತೆ. ಅದಕ್ಕೋಸ್ಕರನ ಮಳೆ ಇಲ್ಲದ ಮೇಲೆ ರೈತರು ಬದುಕೋದೇ ಭಾರಿ ಕಷ್ಟ ಸ. ಈ ಪರಿಸ್ಥಿತಿ ಐತೆ, ಏನು ಬೆಳೆ ಇಕ್ಕಿರು ಬತ್ತಾಯಿಲ್ಲ. ಈ ಬೆಲೆ ನೋಡ್ರಿ ಎಲ್ಲ ಜಾಸ್ತಿ ಮಾಡಿಬಿಟ್ರು, ಭಾಳ ತೊಂದರೆ ಸ. ಈ ಥರ ಹಿಂಗಾಗೈತೆ, ಅದಕ್ಕೆ ಏನಾರ ಸರ್ಕಾರದಿಂದ ಏನಾರ ಸ್ವಲ್ಪ ಅನುಕೂಲ ಮಾಡಿದ್ರೆ ಪರವಾಗಿಲ್ಲ. ಅದು ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಹೊಟ್ಟೆವರೆಯದೇ ಕಷ್ಟ ಆಗೈತೆ. ಈ ಥರ ಐತೆ ಸ. ಏನು ರಾಗಿ ಪೈರು ಹಾಕಿದ್ದು, ರಾಗಿ ಪೈರು ನೀರಿಲ್ಲ, ಮಳೆ ಇಲ್ಲ, ಇನ್ನೆಲ್ಲ ಬರುತ್ತೆ ಸರ್. ಅದು ಒಂದು ಎಕರೆ ಎಲ್ಲ ಹಾಕಿದ್ವು, ಇವಾಗ ಮಳೆ ಇಲ್ವಲ್ಲ, ಭಾಳ ತೊಂದರೆ ಆಗ್ಬಿಡೈತೆ. ಇನ್ನು ಸರಿ ಒಂದು ಎಕರೆಗೆ ಒಂದು ಇಟ್ಟು ಚಿಕ್ಕಮ್ಮಿ ಒಂದು 8-10 ಕ್ವಿಂಟಲ್ ರಾಗಿ ಬೆಳೆದಿದ್ವು. ಈ ಸರಿ 2 ಕ್ವಿಂಟಲ್ ಬೆಳೆ ಕಾಲ ಎಲ್ಲಿ ಆಗುತ್ತೆ ಸರ್? ಸರ್ಕಾರಕ್ಕೆ ಏನು ಮಾಡೋದು ಸರ್? ಮಳೆ ಇದ ಮೇಲೆ ಏನು ತಯಾರು ಮಾಡೋ ಸರ್? ನಾವು ಪರಿಹಾರ ಸರ್ಕಾರದ ಏನು ಮಾಡಿದ್ರೆ ಆಗುತ್ತೆ? ಎಲ್ಲಿ ಸಹ ಏನು ಮಾಡಲ್ಲ ಅವರು, ಎಲ್ಲ ಇನ್ನು ಬೆಲೆ ಎಲ್ಲ ಹೋಗ್ತಾ ಎಲ್ಲ ಜಾಸ್ತಿ ಮಾಡ್ತಾವ್ರೆ. ಇನ್ನಲ್ಲಿ